ಸೌರಮಂಡಲದಲ್ಲಿ ನಡೆಯೋದೆಲ್ಲ ಒಂಥರ ನಿಮ್ಮಲ್ಲೂ ನಡೆಯುತ್ತೆ. ಮಹಾಶಿವರಾತ್ರಿಲಿ ನೈಸರ್ಗಿಕವಾಗಿ ಶಕ್ತಿಯ ಉತ್ಕರ್ಷ ಇರುತ್ತೆ. ಆಗ ಮಲಗಿದ್ರೆ ನೀವು ನಿಮ್ಮನ್ನು ಹಾನಿಗೊಳಿಸ್ಕೊಳ್ಬಹುದು. ಆದ್ರಿಂದ ಆ ರಾತ್ರಿ ನಾವು ಉತ್ಸವ ಏರ್ಪಡಿಸ್ತೀವಿ. ಸುಮಾರು 6 ಕೋಟಿ ವೀಕ್ಷಕರು ಇರ್ತಾರೆ. ಸದ್ಗುರುಗಳೇ, ನೀವು ತುಂಬ ತಾರ್ಕಿಕವಾಗಿ ಮಾತಾಡ್ತೀರಾ, ಅದು ನಂಗೆ ಅರ್ಥ ಆಗತ್ತೆ. ಅದೇ ಸಮಯದಲ್ಲಿ ನೀವು ಧಾರ್ಮಿಕ ಹಬ್ಬವಾದ ಮಹಾಶಿವರಾತ್ರಿನ ಅದ್ಧೂರಿಯಾಗಿ ಈಶಾಯೋಗ ಕೇಂದ್ರದಲ್ಲಿ ಆಚರಿಸ್ತೀರ. ನನ್ನಂಥ ಯುವಕನಿಗೆ ಈ ಧಾರ್ಮಿಕ ಹಬ್ಬಗಳು ಹಳೆ ಕಾಲದ ವಿಧಿಗಳ ಥರ ಕಾಣುತ್ತೆ. ಹಾಗಾಗಿ ಯುವಕರಿಗೆ ಮಹಾಶಿವರಾತ್ರಿಯ ಪ್ರಾಮುಖ್ಯತೆನ ತಿಳಿಸ್ಕೊಡಿ. ಧನ್ಯವಾದಗಳು. ಮೊದಲನೇದಾಗಿ ನಿಮಗೆ ಯಾವ ರೀತಿ ಹಬ್ಬ ಇಷ್ಟ? ಫಸ್ಟ್ ಆಫ್ ಆಲ್ ಬಹುಶಃ ವ್ಯಾಲೆಂಟೈನ್ಸ್ ಡೇನಾ ಆರ್ ಸಮಥಿಂಗ್. ಆದರೆ ಅದು ಕೂಡ ಮತೀವೇ, ಸಂತ ವ್ಯಾಲೆಂಟೈನ್, ಸರಿನಾ? ಹಾಗಾದರೆ ಮಹಾಶಿವರಾತ್ರಿ ಅಂದ್ರೇನು? ನೀವಿದನ್ನು ಅರ್ಥ ಮಾಡ್ಕೋಬೇಕು. ಭಾರತದಲ್ಲಿ 1 ವರ್ಷದಲ್ಲಿ 365 ಹಬ್ಬಗಳಿವೆ. ಯಸ್. ಆದರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿ ಮತ್ತು ನಮ್ಮ ಕೆಲಸದ ಸ್ವರೂಪದ ಕಾರಣದಿಂದ ಬಹಳಷ್ಟು ಹಬ್ಬಗಳು ಕಣ್ಮರೆಯಾಗಿವೆ. ಆದರೂ 30 ರಿಂದ 35, ಬಹುಶಃ 50 ರಿಂದ 60 ಹಬ್ಬಗಳನ್ನು ಬೇರೆ ಬೇರೆ ಜನ ಆಚರಿಸ್ತಾರೆ. ಆದರೆ ಆ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಹೆಚ್ಚಾಗಿ 5 ರಿಂದ 6 ಹಬ್ಬಗಳನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಾಗುತ್ತೆ. ಕೆಲವು ಸಾಮಾಜಿಕ, ಕೆಲವು ಮತೀಯ ಇರಬಹುದು, ಆದರೆ ತುಂಬ ಕಡಿಮೆ ಮತೀಯ ಹಬ್ಬಗಳಿವೆ. ಕೆಲವು ಪಂಚಾಂಗಕ್ಕೆ ಸಂಬಂಧಿಸಿವೆ. ಹೆಚ್ಚಿನ ಭಾರತೀಯ ಹಬ್ಬಗಳು ಪಂಚಾಂಗಕ್ಕೆ ಸಂಬಂಧಿಸಿವೆ. ಸೌರಮಂಡಲದಲ್ಲಿ ನಡೀತಿರೋದಕ್ಕೆ ಆ ದಿನ ಉಳಿದ ಸೌರ ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆ ಅದಕ್ಕೆ ಪೂರಕವಾಗಿ ನಾವು ಏನಾದರೂ ಮಾಡೋಕ್ಕೆ ಬಯಸ್ತೀವಿ. ಇದು ಯಾಕೆ ಮುಖ್ಯ ಅಂದರೆ, ನೀವು ಯಾವುದನ್ನು ನಿಮ್ಮ ಶರೀರ ಅಂತ ಕರೀತೀರೋ, ಈ ಮನುಷ್ಯನ ದೇಹದ ರಚನೆ ಅದು ಈ ಭೂಮಿಯಿಂದ ಬಂದಿದೆ. ಹೆಚ್ಚಿನ ಜನಕ್ಕೆ ನೀವು ಅವರನ್ನು ಹೂಳೋ ತನಕ ಗೊತ್ತಾಗೋಲ್ಲ. ತಾವು ಎಲ್ಲಿಂದಲೋ ಬಂದಿದ್ದೀವಿ ಅಂತಕೋತಾರೆ. ಈ ದೇಹನ ಸೃಷ್ಟಿಸಲಿಕ್ಕೆ ಸೌರವ್ಯೂಹ ಕುಂಬಾರನ ಚಕ್ರದ ತರಹ ಕೆಲಸ ಮಾಡ್ತಾ ಇದೆ. ಸೌರವ್ಯೂಹದಲ್ಲಿ ಆಗೋದೆಲ್ಲ ಒಂದು ತರಹ ನಿಮ್ಮ ವ್ಯವಸ್ಥೆಯಲ್ಲೂ ನಡೆಯುತ್ತೆ. ಸೌರವ್ಯೂಹದಲ್ಲಿ ಇವತ್ತು ಏನು ನಡೀತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ಒಂದು ತರಹದ ಆಚರಣೆಯನ್ನು ರೂಪಿಸಿದ್ವಿ ಮತ್ತು ನಾವು ಆ ನಿರ್ದಿಷ್ಟ ವಿಷಯಗಳನ್ನು ಮಾಡ್ತೀವಿ. ಹೀಗಾಗಿ ಮಹಾಶಿವರಾತ್ರಿಯಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಯಾಕಂದರೆ ನೀವೊಂದು ವಿಸ್ತಾರವಾದ ವಿಷಯವನ್ನು ಕೇಳಿದ್ದೀರ. ಆ ರಾತ್ರಿ, ಇದು ಯಾವುದೇ ನಿಮ್ಮ ಆಧುನಿಕ ಕ್ಯಾಲೆಂಡರಲ್ಲಿ ಕಾಣಿಸಲ್ಲ. ಆ ರಾತ್ರಿ ಸ್ವಾಭಾವಿಕವಾಗಿ, ಯಾಕಂದರೆ ನಿಮಗೆ ಗೊತ್ತಲ್ಲ, ಭೂಮಿ ಈ ರೀತಿ ತಿರುಗ್ತಿಲ್ಲ, ಅದು ನಿರ್ದಿಷ್ಟ ರೀತಿಯಲ್ಲೇ ತಿರುಗುತ್ತಿದೆ. ಭೂಮಿಗೆ ಒಂದು ನಿಖರತೆ ಇದೆ. ನಿಮಗೆ ನಿಖರತೆ ಗೊತ್ತಲ್ಲ. ಹಲೋ, ನಿಖರತೆನ ಖಚಿತತೆ ದೃಷ್ಟಿಯಿಂದ ನಾನು ಹೇಳ್ತಿಲ್ಲ, ಭೂಮಿಯ ವಿಷಯದಲ್ಲಿ ನಿಖರತೆ. ಭೂಮಿಯ ಅಕ್ಷರೇಖೆ ಸುಮ್ಮನೆ ಈ ರೀತಿ ತಿರುಗ್ತಿಲ್ಲ, ಅದು ಈ ರೀತಿ ಹೋಗ್ತಾ ಇದೆ. ಅದೊಂದು ಓಬಲ್ ಅಥವಾ ತೂಗಾಟ. ಭೂಮಿಗೆ ಯಾವಾಗಲೂ ಒಂದು ತರಹದ ತೂಗಾಟ ಇರುತ್ತೆ. ಇದರಿಂದಾಗಿ ಭೂಮಿ ಮೇಲೆ ಒಂದು ನಿರ್ದಿಷ್ಟ ಪರಿಸ್ಥಿತಿ ಉಂಟಾಗುತ್ತೆ. ಹೀಗಾಗಿ ಆ ದಿನ ವಿಶೇಷವಾಗಿ ಗೋಳಾರ್ಧದ ಉತ್ತರ ಭಾಗದಲ್ಲಿ ಅಥವಾ ಕೇವಲ ಉತ್ತರದ ಗೋಳಾರ್ಧದಲ್ಲಿ ಶಕ್ತಿಯ ಸ್ವಾಭಾವಿಕವಾದ ಉಕ್ಕುವಿಕೆ ಇರುತ್ತೆ, ಸ್ವಾಭಾವಿಕವಾಗಿ ಇರುತ್ತೆ. ಓ, ನಾನು ಈ ಶಕ್ತಿಯನ್ನೆಲ್ಲ ನಂಬಲ್ಲ ಅಂತಿರೋ, ನಂಬಬೇಡಿ. ಹೋಗಿ ಸಮುದ್ರ ತೀರದಲ್ಲಿ ಕೂತ್ಕೊಳ್ಳಿ. ಹುಣ್ಣಿಮೆ ರಾತ್ರಿಲಿ ಸಮುದ್ರ ಉಕ್ತಾ ಇದೆಯಾ? ಹಲೋ. ಹೀಗಾಗಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನೀವೇ ನೋಡಬಹುದು, ಪೂರ್ತಿ ಸಮುದ್ರನೇ ಉಕ್ಕೋ ಪ್ರಯತ್ನ ಮಾಡ್ತಿರುತ್ತೆ. ಮತ್ತು ನಿಮ್ಮ ದೇಹದ ಮುಕ್ಕಾಲು ಭಾಗ ನೀರು. ಆ ನೀರು ಮೇಲಕ್ಕೆ ಉಕ್ಕೋದಿಲ್ಲ ಅಂತ ಹೇಗಂತ್ಕೋತೀರಿ? ದೇಹದೊಳಗಿನ ದ್ರವಗಳೆಲ್ಲ ಉಕ್ಕುತ್ತಾ ಇವೆ. ಹಾಗಾಗಿ ಈ ತರಹದ್ದೆಲ್ಲ ಎಲ್ಲ ಕಡೆ ಇದೆ. ನೀವು ಮಾನಸಿಕ ಸಂಸ್ಥೆಗಳಲ್ಲಿದ್ದರೆ, ಇಲ್ಲ ನೀವಲ್ಲಿ ಹೋಗಿರ್ಲಿಕ್ಕಿಲ್ಲ, ನೀವು ನೋಡಬಹುದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಜನ ಹೆಚ್ಚಿನ ಕಾಳಜಿ ತಗೋತಾರೆ. ಯಾಕಂದರೆ ಮಾನಸಿಕ ಅಸಮತೋಲನದಲ್ಲಿ ಇರೋರು ಇನ್ನೂ ಹೆಚ್ಚು ಕ್ಷೋಭೆಗೊಳ್ತಾರೆ. ಜನ ಹೇಳೋದು ಚಂದ್ರ ಹುಚ್ಚುತನ ಉಂಟು ಮಾಡ್ತಾನೆ ಅಂತ. ಅದಕ್ಕೆ ಲೂನಾರ್, ಲೂನಿ ಈ ಥರದ ಶಬ್ದಗಳಿರೋದು. ಚಂದ್ರ ಹುಚ್ಚುತನ ಉಂಟು ಮಾಡೋಲ್ಲ, ಅವನು ಎಲ್ಲವನ್ನೂ ಮೇಲಕ್ಕೆ ಎಳಿತಾನೆ. ನಿಮ್ಮಲ್ಲಿ ಸ್ವಲ್ಪ ಹುಚ್ಚಿದ್ರೆ ಅದನ್ನು ಹೆಚ್ಚು ಮಾಡ್ತಾನೆ, ಪ್ರೀತಿ ಇದ್ರೆ ಅದನ್ನು ಹೆಚ್ಚು ಮಾಡ್ತಾನೆ, ಸ್ವಲ್ಪ ಧ್ಯಾನಸ್ಥರಿದ್ದರೆ ಹೆಚ್ಚು ಧ್ಯಾನಸ್ಥರನ್ನಾಗಿ ಮಾಡ್ತಾನೆ. ನಿಮ್ಮ ಗುಣ ಏನಿದೆಯೋ ಅದು ಹೆಚ್ಚಾಗುತ್ತೆ. ಯಾಕಂದರೆ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಏರಿಕೆ ಇರುತ್ತೆ. ಈ ನಿರ್ದಿಷ್ಟ ದಿನ
ಡಿಸೆಂಬರ್ ಆಯನ ಸಂಕ್ರಾಂತಿಯ ನಂತರ 22 ಡಿಸೆಂಬರ್ ಚಳಿಗಾಲದ ಆಯನ ಸಂಕ್ರಾಂತಿ. ಅದಾದ ಮೇಲೆ ಗ್ರಹಗಳ ನಿಖರತೆ ಹೇಗಿರುತ್ತೆ ಅಂದರೆ ಆ ನಿರ್ದಿಷ್ಟ ರಾತ್ರಿಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ನೈಸರ್ಗಿಕವಾಗಿ ಶಕ್ತಿಯ ಉಕ್ಕುವಿಕೆ ಕಂಡುಬರುತ್ತೆ. ಆ ರಾತ್ರಿ ನೀವು ಮಲಗಿದರೆ ಪ್ರಾಣಶಕ್ತಿ ಈ ರೀತಿ ಚಲಿಸುವಾಗ ನೀವದಕ್ಕೆ ಅಡ್ಡಿ ಮಾಡ್ತೀರಾ. ನೀವದರ ಪ್ರಯೋಜನ ಕಳ್ಕೊಳ್ಳೋದಷ್ಟೇ ಅಲ್ಲ, ನಿಮಗೆ ನೀವೇ ಸೂಕ್ಷ್ಮ ರೀತಿಯಲ್ಲಿ ಹಾನಿ ಮಾಡ್ಕೋತೀರಾ. ಈ ವಿಷಯಗಳೆಲ್ಲ ನಿಮಗೆ ಮುಖ್ಯವಾಗುವುದು ನೀವೊಬ್ಬ ಪೂರ್ಣ ಪ್ರಮಾಣದ ಮನುಷ್ಯಜೀವಿ ಆಗಕ್ಕೆ ಬಯಸಿದಾಗ. ನಾನು ಪೂರ್ಣ ಪ್ರಮಾಣದ ಮನುಷ್ಯಜೀವಿ ಅಂದಾಗ ಮಾನವರಿಗೆ ಅವಕಾಶ ಇರೋ ಪ್ರತಿಯೊಂದು ಸಾಮರ್ಥ್ಯವನ್ನು ನೀವು ಉಪಯೋಗಿಸಿಕೊಳ್ಳೋದಕ್ಕೆ ಬಯಸ್ತೀರಾ. ನೀವು ರಾತ್ರಿ ಕುಡಿದು ಮಲಗೋ ರೀತಿಯ ವ್ಯಕ್ತಿಗಳಾಗಿದ್ರೆ ಇರೋದನ್ನು ನಾಶ ಮಾಡಬೇಕು ಅಂತ ಬಯಸ್ತಿದ್ರೆ ಅದು ನಿಮಗೆ ಬಿಟ್ಟಿದ್ದು. ನೀವು ಪೂರ್ಣ ಪ್ರಮಾಣದ ಮನುಷ್ಯಜೀವಿ ಆಗಬೇಕು ಅಂದರೆ ನಿಮಗೆ ಆಗೋದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂತ ಬಯಸ್ತಿದ್ರೆ ನೀವು ಈ ವ್ಯವಸ್ಥೆಯಲ್ಲಿ ಆಗ್ತಿರೋ ಸಣ್ಣಪುಟ್ಟ ಬದಲಾವಣೆಗಳನ್ನು ಗಮನಿಸಬೇಕು. ಹೀಗಾಗಿ ನೀವು ಕೂತ್ಕೊಂಡಿರಬೇಕಾದ್ರೆ ನಿಮ್ಮ ಬೆನ್ನುಮೂಳೆ ಆ ರಾತ್ರಿ ಲಂಬವಾಗಿ ಇರಬೇಕು. ಅಂದರೆ ಶಕ್ತಿ ಉಕ್ತಿರುವಾಗ ಅದು ಮೇಲಕ್ಕೇರಕ್ಕೆ ನೀವು ಸಹಾಯ ಮಾಡೋಕ್ಕೆ ಬಯಸ್ತೀರ, ಈ ರೀತಿ ಅಲ್ಲ. ಹೀಗಾಗಿ ನಾವು ಜಾಗರಣೆ ಅಂತ ರೂಪಿಸಿದ್ವಿ. ಹಾಗಂದರೆ ಜಾಗರೂಕವಾಗಿರಿ ಮತ್ತು ಕೂತ್ಕೊಂಡಿರಿ ಅಂತ. ಜನರನ್ನು ಕೂತ್ಕೊಳ್ಳೋ ಹಾಗೆ ಹೇಗೆ ಮಾಡೋದು? ಅವರನ್ನು ಸುಮ್ಮನೆ ಕೂತ್ಕೊಳ್ಳೋ ಹಾಗೆ ನಿಮ್ಗನ್ಸುತ್ತೆ ಅದು ಸಾಧ್ಯ ಅಂತ? ನಾನು ನಿಮ್ಮನ್ನು 5-6 ಗಂಟೆ ಕೂರಿಸಿದ್ರೆ ನೀವು ಸುಮ್ಮನೆ ಕೂರ್ತೀರಾ? ಸಾಧ್ಯ ಇಲ್ಲ. ನಾನು ನಿಮಗೆ ಮನರಂಜನೆ ಕೊಡಬೇಕು. ಹಲೋ. ಹಾಗಾಗಿ ಆ ರಾತ್ರಿ ಸಂಜೆ 6 ರಿಂದ ಬೆಳಗ್ಗೆ 6 ರವರೆಗೆ ಉತ್ಸವ ಮಾಡ್ತೀವಿ. 12 ಗಂಟೆ ನಿರಂತರವಾಗಿ ಸಂಗೀತ, ನೃತ್ಯ, ಧ್ಯಾನ, ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲರೂ ಜಾಗರೂಕವಾಗಿರಲಿ ಅಂತ. ಸುಮಾರು 10 ಲಕ್ಷ ಜನ ಒಂದು ಕಡೆ ಇರ್ತಾರೆ. ಈ ಸಂಖ್ಯೆ ಬೆಳೀತಾ ಹೋದ ಹಾಗೆ ನಾವು ದಕ್ಷಿಣ ಭಾರತದ ವಿವಿಧ ಭಾಗಗಳ 30 ಪಟ್ಟಣಗಳಲ್ಲಿ ನೇರ ಪ್ರಸಾರ ಮಾಡ್ತೀವಿ. ಹೆಚ್ಚಿನ ಜನ ಇಲ್ಲಿ ಬರದೆ ಇದ್ದಲ್ಲೇ ಆಚರಣೆ ಮಾಡಲಿ ಅಂತ. ಆದರೂ 100,000 ಜನ ಒಂದು ಕಡೆ ಸೇರ್ತಾರೆ. 86ಕ್ಕಿಂತ ಹೆಚ್ಚಿನ TV ಚಾನೆಲ್ಗಳು ಅದನ್ನು ನೇರವಾಗಿ ಪ್ರಸಾರ ಮಾಡುತ್ತವೆ. ಹಾಗಾಗಿ 1 ಕೋಟಿ ಜನ ನೋಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಹೋದ ವರ್ಷ ಸುಮಾರಾಗಿ 6 ಕೋಟಿ ಜನ ನೋಡಿರಬಹುದು. ಈ ವರ್ಷ ಅದು ಇನ್ನೂ ಹೆಚ್ಚಾಗೋದಿದೆ. ಅದು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಯಾಕಂದರೆ ಜನ ಅದರ ಲಾಭ ಪಡೆದಿದ್ದಾರೆ. ನೀವು ಆ ರಾತ್ರಿ ಒಂದು ಕೆಲಸ ಮಾಡಿ, ಕುಡಿದೆ ಅಥವಾ ನಶೆ ಪದಾರ್ಥ ತಗೊಳ್ಳದೆ ಜಾಗರೂಕರಾಗಿ ಕೂತ್ಕೊಳ್ಳಿ. ನಿಮಗೆ ಉತ್ಸವ ಇಷ್ಟ ಇಲ್ಲ ಅಲ್ವಾ? ಆಗ ಹೀಗೆ ಸುಮ್ಮನೆ ಕೂತ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ನೀವಿದನ್ನು ಅರ್ಥ ಮಾಡ್ಕೋಬೇಕು, ಮನುಷ್ಯನಿಗೆ ಉತ್ಸವ ಬೇಕು. ಇಫ್ ಸೆಲೆಬ್ರೇಷನ್ ಹ್ಯಾಸ್ ಟು ಹ್ಯಾಪನ್ ಇನ್ ಯುವರ್ ಲೈಫ್, you need some sense of playfulness, otherwise there is no celebration. ನಿಮ್ಮ ಜೀವನದಲ್ಲಿ ಉತ್ಸವ ಬೇಕು ಅಂದರೆ ನಿಮ್ಮಲ್ಲಿ ಒಂದು ತರಹದ ಜೀವಂತಿಕೆ ಇರಬೇಕು, ಇಲ್ಲಾಂದ್ರೆ ಉತ್ಸವ ಇರಲ್ಲ. ಹೆಚ್ಚಿನ ಜನ ಕುಡಿದ್ರೆ ಮಾತ್ರ ಉತ್ಸವ ಆಚರಿಸಬಲ್ಲರು. ನಾನು ನಿಮಗೆ ಒಂದೇ ಸ್ಥಳದಲ್ಲಿ 10 ಲಕ್ಷ ಜನರನ್ನ ತೋರಿಸ್ತೀನಿ. ಒಂದು ಚೂರು ಕುಡಿತಾ ಇಲ್ಲದೆ ಪೂರಾ ರಾತ್ರಿ ಒಬ್ಬರೂ ಮಲಗಲ್ಲ, ಪ್ರತಿಯೊಬ್ಬರು ಉತ್ಸಾಹದಲ್ಲಿರ್ತಾರೆ.